ಕಿಚ್ಚ ನೀಡಿದ ಚಪ್ಪಾಳೆಗೆ ಡ್ರೋನ್ ಫುಲ್ ಖುಷ್. ದೊಡ್ಡಮನೆಯಲ್ಲಿ ಈಗಾಗಲೇ 5 ವಾರಗಳು ಕಳೆದಿದೆ. ಇಷ್ಟು ವಾರಗಳಲ್ಲಿ 1 ವಾರ ಮಾತ್ರ ಕಿಚ್ಚ ಸುದೀಪ್ ಅವರು ಬೆಳಗ್ಗೆ ಚಪ್ಪಾಳೆ ಕೊಟ್ಟಿದ್ರು. ನನಗೆ ಇಷ್ಟು ವಾರಗಳಲ್ಲಿ ಯಾವ ವ್ಯಕ್ತಿತ್ವವೂ ಕಾಣಿಸ್ಲಿಲ್ಲ ಅಂಥೇಳಿ ಸುದೀಪ್ ಅವರು ಹೇಳಿದರು. ಆದರೆ ಈ ವಾರ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ಗೆ ಚಪ್ಪಾಳೆ ಕೊಟ್ಟಿದ್ದಾರೆ. ಪ್ರತಾಪ್ ಆಟಕ್ಕೆ ಭೇಷ್ ಎಂದಿದ್ದಾರೆ. ಬಿಗ್ ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೂ ಪ್ರತಾಪ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಎಲ್ಲರ ಬಳಿ ಡ್ರೋನ್ ವಿಚಾರಕ್ಕೆ ನಿಂದಿಸಿದ್ದ, ಟ್ರೋಲ್ ಆಗಿದ್ದ, ಜೋಕರ್ ಆಗಿದ್ದ ಪ್ರತಾಪ್ ಇವತ್ತು ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದ್ದಾರೆ. ಈಗ ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ದಾರೆ. ಪ್ರತಾಪ್ ಅವರು ಟೀಮ್ನಲ್ಲಿ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆ ಸೂಚಿಸಿದ್ದಾರೆ. ಈ ಮೂಲಕ ಈ ಶೋನಲ್ಲಿ ಮೊದಲ ಚಪ್ಪಾಳೆ ಸ್ಪರ್ಧಿಯಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಸಂದಿದೆ. ಹೊರಗಡೆ ನನ್ನ ಕಳ್ಳ ಸುಳ್ಳ ಅಂದರು, ಹೀಯಾಳಿಸಿದ್ರು. ಈ ಮನೆಯಲ್ಲಿ ಆರಂಭದಲ್ಲಾದಂತಹ ಘಟನೆಗಳನ್ನು ನೆನೆಸಿಕೊಂಡ್ರೆ ಈಗ ಮನಸ್ಸು ಹಗುರವಾಗ್ತಿದೆ. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಇದ್ದಾಗ 2 ಸೈಡ್ ಕಾಣಿಸ್ಲಿಲ್ಲ. ಹೌದು, ನಾನು ತಪ್ಪು ಮಾಡಿದ್ದೇನೆ, ಅದನ್ನು ನಾನು ಒಪ್ತೇನೆ. ಆದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪ್ರಶ್ನಿಸುವುದು ಸರಿಯಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾ ಇರುತ್ತೆ, ಅದು ಎಲ್ಲರಿಗೂ ಕಾಣುತ್ತೆ ಅಂಥೇಳಿ ಪ್ರತಾಪ್ ಅವರು ಕಿಚ್ಚ ಸುದೀಪ್ಗೆ ಧನ್ಯವಾದ ತಿಳಿಸಿದ್ದಾರೆ. ಪ್ರಪಂಚಕ್ಕೆ ನೀವು ಸುಳ್ಳು ಹೇಳಿರಬಹುದು, ಜನರಿಗೆ ಏನೇ ಹೇಳಿರಬಹುದು, ಅದಕ್ಕೂ ನನಗೂ ಸಂಬಂಧವಿಲ್ಲ ಅಂಥೇಳಿ ಪ್ರತಾಪ್ ಮತ್ತಿಗೆ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.